ಮಾಡ್ಲಿಕ್ಕೆ ಬಂದಾರ ಇಲ್ಲಿ ಲೋಕಲ್ ಎಂಎಲ್ಎ ಅವರು ಅರವಿ ದೇಶಪಾಂಡೆ ಅದಾರ ಅಂತ ಕೂಡಲೆ ಅವರು ಅಲ್ಲಿ ಬಂದಾರ ಅಂತ ಕೂಡಲೆ ಅವರಿಗೆ ಈ ಮಾತು ಹೇಳ್ಯಾರೋ ವಿನ ಮುಖ್ಯಮಂತ್ರಿ ಅಂತ ಹೇಳಿಲ್ಲ ಅವರು ಒಂದು ಮಂತ್ರಿ ಆಗಿದ್ದಕ್ಕೆ ಅವರು ಗೌರವ ಕೊಟ್ಟು ಮಾತಾಡ್ಯಾರ ಆ ವಿನ ಆ ಬಿಟ್ಟು ಮತ್ತೆ ಬೇರೆ ಏನು ಮಾತಾಡಿಲ್ಲ ಅರವಿ ದೇಶಪಾಂಡೆ ಅವರು ಮತ್ತೆ ಅದೇ ಮಾತು ಅದ್ರ ಬಗ್ಗೆ ಏನಿಲ್ಲ शिवकुमार इंद्रू सीरी फंक्शन अनौंसमेंट अरने मतन चुनाव समीक्षा ओद्री मे गुजरात मत हिमाचल प्रदेश चुनाव समीक्षा नीतवल अदे रीति फलितांश बंद कर्नाटक नम एरू चुनाव समीक्षा मुंदी सल 127ಕ್ಕಿಂತ ಹೆಚ್ಚು ಸೀಟುಗಳು ಕಾಂಗ್ರೆಸ್ ಬರ್ತಾವಂತ ಈಗಾಗಲೇ ಚುನಾವಣೆ ಸಮೀಕ್ಷೆಗಳಿವೆ ಆದರೆ ನಾವು ತಿಳ್ಕೊಂಡಿದ್ದೇವೆ 150ಕ್ಕಿಂತ ಹೆಚ್ಚು ಸೀಟುಗಳು ಬರ್ತಾವಂತ ನಾವು ತಿಳ್ಕೊಂಡಿದ್ದೇವೆ ಮತ್ತೊಂದು ಹೇಳಬೇಕಂದ್ರೆ ನೀವು ಆಗಲೇ ಒಂದು ಕೇಳಿದ್ರಲ್ಲ ಪ್ರಶ್ನೆ ಆ ಪ್ರಶ್ನೆಗೆ ನಾನು ಅರ್ಧ ಉತ್ತರ ಕೊಟ್ಟಿದ್ದೆ ಹೇಳಬೇಕೇನಂದ್ರೆ ಇಷ್ಟೇ ದೇಶಪಾಂಡೆ ಅವರು ಯಾರೇ ಏನೋ मिनिस्टर आगली एम एल ए आगली एम पी आगली गौरव तक नडसक अदे रीति देशपांडे साहेब के हलिया की इवे ये पक्ष मिनिस्टर बरली एम एल ए बरली एम पी बरली देशपांडे साहेब को गौरव और पक्षव मीरी को अदनबू यार अरे मे नम उत्तर कन्ड जिला उस्तुारी सचिव बंद देशपांडे साहब यी गौरव को अदे रीति हाला नीरावरी सचिव बंद्रल साइब्रमणि माधुस्वामी ऊपर बंदा माधुस्वामी यी देशपांडे साहब गौरव को अदे रीति नमजी खाली सचिव शिवराम हेब्बार साहेब्री यी गौरव को निन्े श्रीरामल बंद ನಂತರ ನೋಡಿದ್ರೆ ಇದರಲ್ಲಿ ಅಲ್ಲಿ ನಮ್ಮ ಮದ್ದೊಳ್ಳಿಯಲ್ಲಿ ಏನು ಎಸ್ ಟಿ ಸಮಾಜದ ಹಾಸ್ಟೆಲ್ ಅನ್ನು ಓಪನಿಂಗ್ ಮಾಡಿದ್ರಲ್ಲ ಆ ಹಾಸ್ಟೆಲ್ ಓಪನಿಂಗ್ ಮಾಡಿದಲ್ಲಿ ದೇಶಪಾಂಡೆ ಸರ್ ಅವರ ಬಗ್ಗೆ ಇಷ್ಟು ಹೊಗಳಿದ್ರಲ್ಲ ಅಂತ ನಾವು ಮಿನಿಸ್ಟರ್ನ ನಾವು ಇದು ಮಾಡ್ತೀವಿ ಅನ್ನೋದು ಅವರು ಏನು ಗೌರವ ಕೊಟ್ರಲ್ಲ ಆ ಒಂದು ಗೌರವ ಅಷ್ಟನ್ನು ಥಿಂಕ್ ಮಾಡ್ರಿ ದೇಶಪಾಂಡೆ ಅವರ ಬಗ್ಗೆ ಇತರೇ ಪಕ್ಷದ ಶಾಸಕರಾಗಲಿ ಸಚಿವರಾಗಲಿ ಎಂ ಪಿಗಳಾಗಲಿ ಎಷ್ಟು ಗೌರವ ಕೊಡ್ತಾರಲ್ಲ ಅದೇ ನಮ್ಮ ದೇಶಪಾಂಡೆ ಅವರ ಕತ್ತ ಅಂತ ನಾನು ಹೇಳ್ತಾರೆ ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇನೇ ಎರಡು ಬಣ ಆಗಿದೆ ಭೀಮಣ್ಣ ನಾಯಕ ಅವರು ಒಂದು ಬಣ ದೇಶಪಾಂಡೆ ಅವರು ಒಂದು ಬಣ ಅಂತ ಎಲ್ಲ ಸುಳ್ಳು ಬಿಜೆಪಿ ಬಿಜೆಪಿ ಅವರು ಹೆಚ್ಚಿದಂತ ಬಣ ಇದು ಭೀಮಣ್ಣ ನಾಯಕ ನಮ್ಮ ಜಿಲ್ಲಾ ಅಧ್ಯಕ್ಷರಾದರ ದೇಶಪಾಂಡೆ ಹಿರೇ ಒಂದು ಶಾಸಕರಾದರ ದೇಶಪಾಂಡೆ ಮಾತು ಬಿಟ್ಟು ಯಾವ ಆರು ಏನು ನಮ್ಮ ಲಾಸ್ಟ್ ಟೈಮಿಗೆ ಆರು ಆರು ಕ್ಷೇತ್ರ ನೀವು ಇದ್ದಿದ್ದು ಕಾಂಗ್ರೆಸ್ ಇದ್ದಲ್ಲ ಇಗೋ ಆರು ಕ್ಷೇತ್ರ ಎಂಎಲ್ಎನ ಈ ಟೈಮಿಗೆ ಟಿಕೆಟ್ ಕೊಡೋದು ದೇಶಪಾಂಡೆ ಸಾಹೇಬರ ಅವರ ಅವರೇನ ಮಾಜಿಯವರಾಗ್ಯಾರ ಎಲ್ಲ ಭಯಂಕರ ಗೌರವ ಕೊಡ್ತಾರೆ ನಮ್ಮಲ್ಲಿ ಬನಾನೇ ಇಲ್ಲ ನಮ್ಮ ಕಾಂಗ್ರೆಸ್ ಬನ ಒಂದೇ ಇದೆ ಉತ್ತರ ಕನ್ನಡ ಜಿಲ್ಲೆ ಒಳಗು ಅದೆಲ್ಲ ಸುಳ್ಳು ಇದೆ ಎಫ್ಸಿದವರು ಬಿಜೆಪಿ ಅವರು ಯಾಕಂದ್ರೆ ಅವರು ಕೆಲಸ ಇಲ್ಲ ಅಂತ ಅನಿಸ್ತೈತಿ ಈಗಾಗಲೇ ಈ ಎಲೆಕ್ಷನ್ ನಲ್ಲಿ ನಾವೇನು ಗುಂಡಾಗಿರಿ ಮಾಡಿ ಇದು ಮಾಡಿ ಹೆಂಗೂ ಮಾಡೋಣ ಹರೀಶ್ ಬರಬೇಕಂತ ಇದು ಮಾಡತರ ಮಾಡ್ಲಿಕ್ಕತರ ಅದು ಬಿಟ್ಟು ಬೇರೆ ಏನು ಅವರು ಕೆಲಸನೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಇನ್ನೊಂದು ಹೇಳಬೇಕಂದ್ರೆ ದೇಶಪಾಂಡೆ ಅವರ ಒಬ್ಬರು ನಿಷ್ಕಳಂಕರಾಗಿದ್ದಾರೆ ಇವತ್ತಿನವರೆಗೂ ಯಾವುದೇ ಒಂದು ಹಗರಣದ ಕಪ್ಪು ಚುಕ್ಕಿ ಅವರಿಗೆ ಇಲ್ಲ ಜನ ಅವರಿಗೆ ವಿರೋಧ ಮಾಡಕ್ಕೆ ಏನರ ಅಪಾದನೆ ಮಾಡಿರಬಹುದು ನೋಡಿ ಹಿಂದೆ 9 10 ವರ್ಷದ ಹಿಂದೆ ವಿಧಾನಸಭೆ ಒಳಗೆ ಬಳ್ಳಾರಿಯ ಏನು ಮೈನಿಂಗ್ ಏನು ಲೂಟಿ ಆಗ್ತಾ ಇತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದರು ಅವತ್ತು ದೇಶಪಾಂಡೆ ಅವರು ಈ ಇದರಲ್ಲಿ ಇದ್ದಾರೆ ಅಂತ ಅವರು ಮೊದಲಿನ ದಿವಸ ಅಧಿವೇಶನದೊಳಗೆ ಆ ವಿಷಯ ತೆಗೆದಿದ್ರು ಆದರೆ ಮಾರನೇ ದಿವಸ ಪಶ್ಚಾತ್ತಾಪಪಟ್ಟು ವಿಧಾನಸಭೆಯಲ್ಲಿ ಆ ದೇಶಪಾಂಡೆ ಅವರ ಕ್ಷಮೆ ಕೇಳಿದ ಹಾಲಿ ಆವಾಗಿನ ಹಾಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕ್ಷಮೆ ಕೇಳಿದ ಉದಾಹರಣೆ ಇದೆ ಅದರ ರೆಕಾರ್ಡ್ ಸಿಕ್ಕಿದೆ ತಿಳ್ಕೊರಿ ದೇಶಪಾಂಡೆ ಸಾಹೇಬರು ಯಾವುದೇ ಹಗರಣದ ವ್ಯಕ್ತಿ ಅಲ್ಲ ಯಾವುದೇ ಜಾತಿ ಭೇದದ ವ್ಯಕ್ತಿ ಅಲ್ಲ ಯಾವುದು ನನ್ನ ಸಮಾಜ ಇಷ್ಟು ದೊಡ್ಡದಿದೆ ನಾನು ಇಂತಾವ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಹಾಗಾಗಿ ಜನ ಅದರಲ್ಲೂ ಎಲ್ಲ ಸಮಾಜದ ಜನ ಅವರಿಗೆ ಬೆಂಬಲಿಸುತ್ತಾರೆ ಮತ್ತು ಜಿಲ್ಲೆಯಲ್ಲಿ ಅವರಿಗೆ ಇರುವಂತ ಗತ್ತು ನೀವು ಅವರ ಜೊತೆ ಒಂದಸಲ ಬಂದು ನೋಡಿ ದೇಶಪಾಂಡೆ ಸಾಹೇಬರಿಗೆ ಜಿಲ್ಲೆಯೊಳಗೆ ಯಾವುದು ಮನ ಇಲ್ಲ ಅವರು ಹೆಂಗೆ ಬೆಂಬಲಿಸ್ತಾರೆ ಅನ್ನೋದು ನಾವು ಎಲ್ಲ ನೋಡ್ಬೇಡ್ರಿ ದೇಶಪಾಂಡೆ ಸಾಹೇಬರಿಂದ ಜಿಲ್ಲೆ ಸುತ್ತ ನಮಗೆ ಗೊತ್ತಾಗುತ್ತೆ.